ರಾಜ ಕಾಲುವೆ ಮೇಲೆ ರಾಜಾರೋಷವಾಗಿ ಅವನೊಬ್ಬ ವ್ಯಾಪಾರ ಮಾಡ್ತಾ ಇದ್ದಾನೆ, ಬಿಸ್ನೆಸ್ ಸ್ಪಾಟ್ ಮಾಡ್ಕೊಂಡಿದ್ದಾನೆ, ಬೈಕ್ ಶೋರೂಮ್ನ ಅವನೊಬ್ಬ. ಮೈಸೂರಲ್ಲಿ ಶೋರೂಮ್ ಮಾಲೀಕ ಆಟಾಟೋಪ ಮಾಡ್ತಾ ಇದ್ದಾನೆ. ವಾಕ್ ಪಾತ್ ಬದಲಿಗೆ ರಾಜ ಕಾಲುವೆಯನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾನೆ. ಶೋರೂಮ್ಗೆ ಅಡ್ಡಾಗುತ್ತೆ ಅಂತ ಬಸ್ ನಿಲ್ದಾಣವನ್ನೇ ಶಿಫ್ಟ್ ಮಾಡಿಸ್ಬಿಟ್ಟಿದ್ದಾನಂತೆ ಒಬ್ಬ. ರಾಜ ಕಾಲುವೆ ಮೇಲೆ ಸ್ಲ್ಯಾಬ್ ನಿರ್ಮಾಣ ಮಾಡಿಬಿಟ್ಟು ವ್ಯಾಪಾರ. ಮೈಸೂರು ನಗರದಲ್ಲಿ ಹೇಳೋರು ಕೇಳೋರು ಯಾವನೂ ಇಲ್ಲ. ರಾಜ ಕಾಲುವೆ ಅತಿಕ್ರಮಣದಿಂದ ರಸ್ತೆ ಮೇಲೆ ನೀರು ಬರ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ, ಮಾಲೀಕನಿಗೆ ಪಾಲಿಕೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರಾ? ಕ್ರಮ ತೆಗೆದುಕೊಳ್ಳದೇ ಇದ್ರೆ ಮುಂದೆ ಕಾದಿದೆ ಭಾರಿ ಅಪಾಯ. ಈ ಕುರಿತು ಸುರೇಶ್ ಮಾತನಾಡಿದ್ದಾರೆ, ನಮ್ಮ ಕರೆಸ್ಪಾಂಡೆಂಟ್. ಒಂದು ವಾಕ್ ಥ್ರೂ ಪ್ರತ್ಯಕ್ಷ ವರದಿ ನೋಡಿ. ಮೈಸೂರಿನಲ್ಲಿ ರಾಜಕಾಲುವೆಯನ್ನ ಮುಚ್ಚಿ ಅದರ ಮೇಲೆ ಬಿಸ್ನೆಸ್ ಮಾಡುವಂತಹ ಕೆಲಸಕ್ಕೆ ಉದ್ಯಮಿಗಳು ಮುಂದಾಗ್ತಿದ್ದಾರೆ. ರಾಜಕಾಲುವೆ ಮುಚ್ಚಿರೋದ್ರಿಂದ ಮೈಸೂರಿಗೆ ಕಳೆದ ಬಾರಿ ಯಾವ ರೀತಿ ಅನಾಹುತ ಆಗಿತ್ತು ಅಂತೇಳಿ ಗೊತ್ತಿದ್ರೂ ಕೂಡ ನಗರ ಪಾಲಿಕೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಮುಂದಾಗಿಲ್ಲ. ಮೈಸೂರಿನ 100 ಅಡಿ ರಸ್ತೆಯಲ್ಲಿ ಇರ್ತಕ್ಕಂತಹ ರಾಜಕಾಲುವೆ ಏನು ಪಾಸ್ ಆಗಿದೆ, ಆ ರಾಜಕಾಲುವೆಯನ್ನ ಮುಚ್ಚಿ ಈಗ ಬಿಸ್ನೆಸ್ ಮಾಡುವಂತಹ ಕೆಲಸಕ್ಕೆ ಉದ್ಯಮಿಗಳು ಕೂಡ ಮುಂದಾಗಿರುವಂಥದ್ದು. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಏನಿದೆ, ಇದು ಮಹಾಲಕ್ಷ್ಮಿ ಆರ್ಕೇಡ್ ಅಂತೇಳಿ ಏನು ಬಿಲ್ಡಿಂಗ್ ಇದೆ, ಇವರು ಸೋನಾ TVS ಗೆ ಏನು ಬಿಲ್ಡಿಂಗ್ ಅನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಈ ಸೋನಾ TVS ನ ವತಿಯಿಂದ ಇಲ್ಲಿ ರಾಜಕಾಲುವೆಯನ್ನ ಮೇಲ್ಭಾಗ ಸ್ಲ್ಯಾಬ್ಗಳಿಂದ ಅದನ್ನ ಹಾಕಿ ಅದನ್ನ ಮುಚ್ಚುವ ಮೂಲಕ ಇಲ್ಲಿ ಬಿಸ್ನೆಸ್ಗೆ ಅವರು ಅನುಕೂಲವನ್ನ ಪಡ್ಕೊಳ್ತಿದ್ದಾರೆ. ನಿಯಮವಾಗಿ ಈ ರಾಜಕಾಲುವೆಯ ಮೇಲೆ ಸ್ಲ್ಯಾಬ್ ಹಾಕಬೇಕು ಅಂದ್ರೆ ಒಂದು ದಾರಿ ಮನುಷ್ಯರು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗುವುದಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತಹ ಕೆಲಸವನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಅಂದ್ರೆ ರಾಜಕಾಲುವೆ ಮೇಲೆ ಎಷ್ಟು ನಡ್ಕೊಳ್ಳೋದು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟಕ್ಕೆ ಮಾತ್ರ ಸ್ಲ್ಯಾಬ್ ಅನ್ನ ಹಾಕೋಬೇಕು. ಆದ್ರೆ ಇಲ್ಲಿ ನಿಯಮವನ್ನ ಗಾಳಿಗೆ ತೂರಿ ಸ್ಲ್ಯಾಬ್ ಅನ್ನ ಸಂಪೂರ್ಣವಾಗಿ ರಾಜಕಾಲುವೆಯ ಮೇಲ್ಭಾಗ ಸ್ಲ್ಯಾಬ್ ಅನ್ನ ಹಾಕಿ ಇಲ್ಲಿ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸ್ಕೊಂಡು ಸೇಲ್ ಮಾಡುವಂತ ಕೆಲಸವನ್ನ ಕೂಡ ಸೋನಾ TVS ಅವರು ಮಾಡ್ತಿರ್ತಕ್ಕಂಥದ್ದು. ಆ ಮೂಲಕ ರಾಜ ಕಾಲುವೆಯನ್ನ ಸಂಪೂರ್ಣವಾಗಿ ಮುಚ್ಚುವ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಸೋನಾ TVS ನ ಮಾಲೀಕರು. ಹೀಗಾಗಿ ಮುಂದೊಂದು ದಿನ ಈ ಮಳೆ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಬಂದ್ರೆ ರಾಜ ಕಾಲುವೆಯ ಮೂಲಕ ಸರಾಗವಾಗಿ ನೀರು ಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ರಸ್ತೆಯಲ್ಲಿ ನೀರು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಮೈಸೂರು ಸೇರಿದಂತೆ ಇತರ ಕಡೆಗಳಿಗೆ ಈ 100 ಫೀಟ್ ರೋಡ್ನ ಮಾರ್ಗವಾಗಿ ಹೋಗುವಂತ ಪ್ರಯಾಣಿಕರು ಸಾಕಷ್ಟು ಕಿರಿಕಿರಿಯನ್ನ ಅನುಭವಿಸುವಂತಹ ಕೆಲಸಕ್ಕೆ ಅನುಭವಿಸ್ತಿದ್ದಾರೆ. ಹೀಗಾಗಿ ನಗರ ಪಾಲಿಕೆ ಈ ಕೂಡಲೇ ಇಲ್ಲಿ ಹಾಕಿರ್ತಕ್ಕಂಥ ಸ್ಲ್ಯಾಬ್ಗಳನ್ನು ತೆರವುಗೊಳಿಸಿ ರಾಜ ಕಾಲುವೆಯನ್ನ ಸರಾಗವಾಗಿ ಅದನ್ನು ಅತಿಕ್ರಮ ಮಾಡದಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಈ ರಾಜ ಕಾಲುವೆಯಲ್ಲಿ ಸ್ಲ್ಯಾಬ್ಗಳನ್ನು ಹಾಕುವ ಮೂಲಕ ಏನು ನಗರ ಪಾಲಿಕೆಯ ಸದಸ್ಯರು ಇದರಲ್ಲಿ ಶಾಮೀಲ್ ಆಗಿದ್ದಾರೆ, ನಗರ ಪಾಲಿಕೆಯ ಇಂಜಿನಿಯರ್ ಶಾಮೀಲ್ ಆಗಿದ್ದಾರೆ. ರಾಜ ಕಾಲುವೆಯನ್ನ ರಾಜಾರೋಷವಾಗಿ ಮುಚ್ಚುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಈ ಸೋನಾ TVS ಕಂಪನಿ ಏನಿದೆ ಇದರ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಆ ಮೂಲಕ ಮೈಸೂರಿನ ಮಳೆಗಾಲದಲ್ಲಿ ರಕ್ಷಣೆಗೆ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಬೇಕು ಅನ್ನೋದು ಕೂಡ ನಮ್ಮ ಆಶಯ. ಕ್ಯಾಮ್ರಾಮ್ಯಾನ್ ಹರೀಶ್ ಜೊತೆ ಸುರೇಶ್ ಅವರ ಟೀಮ್ ಮೈಸೂರು.